ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನ್ಯಾಷನಲ್ ಕ್ರಶ್ ಖ್ಯಾತಿಯ ರಶ್ಮಿಕಾ ಕುರಿತಾಗಿ ಒಂದಲ್ಲ ಒಂದು ಸುದ್ದಿ ಆಗ್ತಾನೇ ಇರುತ್ತೆ ನಟಿಯ ಸಿನಿಮಾಗಳ ಸುದ್ದಿ ನಟಿಯು ನೀಡುವ ಹೇಳಿಕೆಗಳು ಅಥವಾ ನಟಿಯ ಮಾತಿನಿಂದ ಆಗುವ ವಿವಾದಗಳು ಮತ್ತು ನಟಿ ಟ್ರೋಲ್ಗಳಿಂದಾಗಿ ಸಾಕಷ್ಟು ಸುದ್ದಿ ಆಗ್ತಾನೆ ಇರ್ತಾರೆ ಇನ್ನು ಇತ್ತೀಚೆಗಷ್ಟೇ ಕಾಂತಾರ ಸಿನಿಮಾದ ವಿಚಾರವಾಗಿ ಆ ತಮ್ಮ ಮೊದಲ ಸಿನಿಮಾ ನಿರ್ಮಾಣ ಸಂಸ್ಥೆಯ ಕುರಿತಾಗಿ ಈ ನಟಿ ತೋರಿದ ವರ್ತನೆಯಿಂದ ಕನ್ನಡಿಗರ ಸಿಟ್ಟು ಅಸಮಾಧಾನಕ್ಕೆ ಕಾರಣವಾಗಿತ್ತು ಸಿಕ್ಕಪಟೆ ಟ್ರೋಲ್ ಸಹ ಆಗಿದ್ರು ನಟಿ ರಶ್ಮಿಕಾ ಮಂದಣ್ಣ ಇನ್ನು ರಶ್ಮಿಕಾ ಮಂದಣ್ಣ ಇದೀಗ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಆದ್ರೆ ನಟಿಯು ಸುದ್ದಿಯಾಗಿರುವುದು ಯಾವುದೇ ಸಿನಿಮಾ ಜಾಹೀರಾತು ನಿಂದಾಗಿ ಸುದ್ದಿಯಾಗಿಲ್ಲ ಬದಲಾಗಿ ತಮಿಳಿನ ಖ್ಯಾತ ನಟನು ಡೇಟಿಂಗ್ ವಿಚಾರದಲ್ಲಿ ನೀಡಿರುವ ಒಂದು ಸುಳುವಿನಿಂದಾಗಿ ಸುದ್ದಿಯಾಗಿದ್ದು ಇದು ಹಾಟ್ ಟಾಪಿಕ್ ಆಗಿ ಎಲ್ಲೆಡೆ ಹರಿದಾಡ್ತಿದೆ ಹೌದು ತಮಿಳು ಚಿತ್ರರಂಗದ ಸ್ಟಾರ್ ನಟರಲ್ಲಿ ಒಬ್ಬರು ಕನಸಿಕೊಂಡಿರುವ ನಟ ವಿಶಾಲ್ ಅವರು ತಾವು ರಶ್ಮಿಕಾ ಮಂದಣ್ಣ ಜೊತೆಗೆ ಡೇಟ್ ಮಾಡಲು ಬಯಸಿದ್ದು ಆ ನಟ ಈ ವಿಷಯವಾಗಿ ನೀಡಿರುವ ಒಂದು ಹೇಳಿಕೆ ಈಗ ಎಲ್ಲೆಡೆ ವೈರಲ್ ಆಗಿದೆ ನಟ ವಿಶಾಲ್ ಪ್ರಸ್ತುತ ತಮ್ಮ ಹೊಸ ಸಿನಿಮಾ ಲಾಠಿಯ ಪ್ರಚಾರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಅವರ ಹೇಳಿಕೆ ಈಗ ಎಲ್ಲರ ಗಮನ ಸೆಳೆದಿದೆ ನಟ ವಿಶಾಲ್ ಅವರು ಲಾಠಿ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿ ತೆರೆಗೆ ಬರ್ತಿದೆ ಈ ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ನಟ ರಶ್ಮಿಕಾ ಮಂದಣ್ಣ ಕುರಿತಾಗಿ ಈ ಅಚ್ಚುರಿಕೆಯ ಹೇಳಿಕೆಗಳನ್ನ ನೀಡಿದ್ದಾರೆ ನಟಿ ರಶ್ಮಿಕಾ ಸಾಕಷ್ಟು ಟ್ರೋಲ್ ಆಗಿದ್ರೂ ಸಹ ಈ ಟ್ರೋಲ್ಗಳಿಂದಲೇ ನಟಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಇನ್ನು ಅಭಿಮಾನಿಗಳಿಗಂತೂ ಸೋಷಿಯಲ್ ಮೀಡಿಯಾಗಳಲ್ಲಿ ನಟಿಗೆ ಸದಾ ಸಪೋರ್ಟಿವ್ ಆಗಿದ್ದಾರೆ ಸ್ಟಾರ್ ನಟರಿಗೂ ಸಹ ರಶ್ಮಿಕಾ ತುಂಬಾನೇ ಇಷ್ಟ ಆಗುವ ನಟಿ ಈ ಹಿಂದೆ ತೆಲುಗಿನ ಹಿರಿಯ ನಟ ನಂದಮೂರಿ ಬಾಲಕೃಷ್ಣ ಸಹ ತಮ್ಮ ಟಾಕ್ ಶೋನಲ್ಲಿ ರಶ್ಮಿಕಾ ತಮ್ಮ ಇತ್ತೀಚಿನ ಕ್ರಶ್ ಎನ್ನುವ ಮೂಲಕ ನಟಿಯ ಜನಪ್ರಿಯತೆಗೆ ಇನ್ನಷ್ಟು ಇಂಬನ್ನ ನೀಡಿತ್ತು ಇದೀಗ ವಿಶಾಲ್ ಅವರು ಮಾತನಾಡುತ್ತಾ ನಟಿ ರಶ್ಮಿಕಾ ಜೊತೆ ಸೆಲೆಬ್ರಿಟಿ ಡೇಟ್ ಮಾಡುವ ವಿಚಾರವೊಂದರ ಸುಳಿವನ್ನ ನೀಡಿದ್ದಾರೆ ಇತ್ತೀಚೆಗೆ ನಟ ತಮ್ಮ ಹೊಸ ಸಿನಿಮಾ ಲಾಠಿ ಪ್ರಚಾರದ ವೇಳೆಯಲ್ಲಿ ಸಂದರ್ಶನ ಒಂದರಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದು ಈ ವಿಷಯವು ಸುದ್ದಿಯಾದ ಮೇಲೆ ರಶ್ಮಿಕಾ ಅಭಿಮಾನಿಗಳು ಇದನ್ನ ಕೇಳಿ ಖುಷಿಯಾಗಿದ್ದಾರೆ ಸ್ನೇಹಿತರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ